ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರೋನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಮನೆಯಲ್ಲೇ ಸುಲಭವಾಗಿ ಬ್ರೆಡ್ ಕ್ರಮ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 3 ಬ್ರೆಡ್ ಪೀಸಸ್ನ ತಗೊಳ್ಳಿ. ಮೊದಲಿಗೆ ಒಂದು ಪ್ಯಾನ್ನ ಹೀಟ್ ಮಾಡಿ, ಅದಕ್ಕೆ ಈ ಬ್ರೆಡ್ ಪೀಸಸ್ನ ಇಡಿ. ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಎರಡೂ ಕಡೆಯೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಯಾವ ಬ್ರೆಡ್ ಬೇಕಾದರೂ ಯೂಸ್ ಮಾಡ್ಕೋಬಹುದು. ನೀವು ಇದನ್ನು ಬ್ರೆಡ್ ಕ್ರಮ್ಸ್ನ ಮಾಡಿಬಿಟ್ಟು ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಕರಿಗೆ ಅಥವಾ ಸ್ನ್ಯಾಕ್ಸ್ಗೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬಹುದು. ನೋಡಿದ್ರಲ್ವ, ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಟೈಟಾಗಿ ಆಗಿರಬೇಕು. ಇವಾಗ ಇದನ್ನು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ, ಆದರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ 3 ಬ್ರೆಡ್ ಪೀಸಸ್ ಆಯಿತು ಅಂದರೆ ಸಾಕು, ತುಂಬಾ ಆಗತ್ತೆ. ನೋಡಿ, ಈ ರೀತಿಯಾಗಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇದನ್ನು ಪೂರ್ತಿ ನುಣ್ಣಗೆ ಮಾಡ್ಕೋಬಾರ್ದು. ಈ ರೀತಿ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಇದೇನಾದರೂ ಇನ್ನೂ ಸ್ವಲ್ಪ ಮೆತ್ತಗಿತ್ತು ಅಂದರೆ ಪ್ಲೇಟ್ನಲ್ಲಿ ಒಂದು 1/2 ಅವರ್ ಹಾಕಿಡಿ. ನೋಡಿದ್ರಲ್ಲ ಬ್ರೆಡ್ ಕ್ರಮ್ಸ್ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ.